ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಜಿತ್ ಹನಮಕ್ಕನವರ್ ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ಮೊದಲ ಸೆಗ್ಮೆಂಟ್ನಲ್ಲಿ ದೆಹಲಿಯ ಸ್ಟೋರಿಗಳನ್ನು ಕೊಡ್ತಾ ಇದ್ದೀವಿ ಆಮ್ ಆದ್ಮಿ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಶಿವಸೇನೆಯ ಮುಖವಾಣಿ ಸಾಮ್ನಾ ಪತ್ರಿಕೆಯಲ್ಲಿ ಒಂದು ಕಟುಟಿಕೆಯನ್ನು ಉದ್ಧವ್ ಠಾಕ್ರೆ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ರಿಗಿಂತ ರಾಖಿ ಸಾವಂತ್ ಒಳ್ಳೆ ಲೀಡರ್ ಅಂತ ಅದಕ್ಕೆ ರಾಖಿ ಸಾವಂತ್ ರಿಯಾಕ್ಷನ್ ಕೂಡ ಬಂದಿರುವಂಥದ್ದು ಇನ್ನು ದೆಹಲಿಯಲ್ಲಿ ಇವತ್ತು ನ್ಯಾಷನಲ್ ವಿಮೆನ್ ಕಮಿಷನ್ ಎದುರುಗಡೆ ಮಹಿಳಾ ಆಯೋಗದ ಎದುರುಗಡೆ ಅಲ್ಲಿಯ ಕಾನೂನು ಸಚಿವರು ಹಾಜರಾಗಬೇಕಾಗಿತ್ತು ಆದರೆ ಅವರ ಬದಲಿಗೆ ಅವರ ವಕೀಲರು ಹೋಗಿದ್ರು ಆ ಸಂದರ್ಭದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರ ಜೊತೆ ವಕೀಲರಿಗೆ ವಾಗ್ವಾದ ಆಯಿತು ಆ ಸಂದರ್ಭದಲ್ಲಿ ಮಾನ್ಯ ಕಾನೂನು ಸಚಿವರು ಎಲ್ಲಿದ್ದರು ಏನು ಮಾಡ್ತಾ ಇದ್ರು ಅನ್ನೋಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೂಡ ತೋರಿಸ್ತೀವಿ ಇನ್ನು ಇವತ್ತಿನ ಬಹುತೇಕ ಪತ್ರಿಕೆಗಳಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಅಡ್ವರ್ಟೈಸ್ ಅನ್ನು ಒಂದು ಕ್ಯಾಂಪೇನನ್ನು ನೀವು ನೋಡಿರಬಹುದು ಮೆ ನಹಿ ಹಮ್ ಅನ್ನುವಂಥದ್ದು ನಾನಲ್ಲ ನಾವು ಅನ್ನುವಂಥದ್ದು ಅದು ವಿವಾದಕ್ಕೆ ಕಾರಣ ಆಗಿಲ್ಲ ಹಾಸ್ಯಕ್ಕೆ ಕಾರಣ ಆಗಿದೆ ವ್ಯಂಗ್ಯಕ್ಕೆ ಕಾರಣ ಆಗಿದೆ ಯಾಕೆ ಏನು ಅನ್ನೋದನ್ನು ವಿವರಿಸ್ತೀನಿ ಇನ್ನು ಇವತ್ತು ಮಲ್ಲಿಕಾರ್ಜುನ ಬಂಡೆ ಸಾವಿನ ಪ್ರಕರಣ ಸದನದಲ್ಲಿ ಪ್ರತಿಧ್ವನಿಸ್ತು ವಿರೋಧ ಪಕ್ಷದ ನಾಯಕರಾದ ಜಗದೀಶ್ ಶೆಟ್ಟರ್ ಅವರು ಸಿ ಬಿ ಐ ತನಿಖೆಗೆ ಆಗ್ರಹಿಸಿದ್ರು ಜೊತೆಗೆ ಒಂದಷ್ಟು ಪ್ರಮುಖ ಪ್ರಶ್ನೆಗಳನ್ನು ಕೂಡ ಎತ್ತಿದ್ರು ಆ ಪ್ರಶ್ನೆಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಬರ್ತಾ ಇದ್ದೀವಿ ಮತ್ತು ಸರ್ಕಾರಿ ಕೊಲೆ ಅಂತ ನಾವು ಯಾವುದನ್ನು ಕರಿತೀವಿ ರಸ್ತೆಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡದ ಕಾರಣಕ್ಕಾಗಿ ಅಪಘಾತಗಳಾಗಿ ಸಾವುಗಳು ಸಂಭವಿಸುವಂಥದ್ದು ಅಂಥ ಎರಡು ಸಾವುಗಳು ಬೆಂಗಳೂರಿನಲ್ಲಿ ಎರಡು ದಿನದಲ್ಲಿ ನಡೆದಿದೆ ಒಬ್ಬ ಟೆಕಿ ಸತ್ ಹೋಗಿದ್ದಾನೆ ಎಂಜಿನಿಯರಿಂಗ್ ಸ ಎಂಜಿನಿಯರ್ ಸತ್ತೋಗಿರುವಂಥದ್ದು ಇನ್ನು ಆರು ವರ್ಷದ ಮಗು ಕೂಡ ಮೃತಪಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿ ಇರುತ್ತೆ ಮತ್ತು ಅದೇ ರೀತಿಯಾಗಿ ಬಾಲಕನನ್ನು ಕಳೆದುಕೊಂಡ ಕುಟುಂಬ ಒಂದು ನಡೆಸ್ತಾ ಇರುವಂತಹ ಹೋರಾಟದ ಸ್ಟೋರಿಯನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ ಬೆಂಗಳೂರಿನ ಆರ್ ಟಿ ನಗರದಲ್ಲಿ ಏಕಾಏಕಿ ಮಿಲಿಟರಿ ಅವರು ಖಾಸಗಿ ಆಸ್ತಿಗಳ ಮೇಲೆ ಇದು ಮಿಲಿಟರಿ ಜಾಗೆ ಅಂತ ಬೋರ್ಡ್ಗಳನ್ನು ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ವರದಿ ಇರುತ್ತೆ ಜೊತೆಗೆ ಒಬ್ರು ಗೆಸ್ಟ್ ಕೂಡ ಇರ್ತಾರೆ ರಾಯಚೂರಿನಲ್ಲಿ ಶಾಲೆಯೊಳಗೆ ಹೆಬ್ಬಾವು ಬಂದಿರುವಂತಹ ಸ್ಟೋರಿ ಇದೆ ಹಾಸನದಲ್ಲಿ ಕುಡಿದು ಗಲಾಟೆ ಮಾಡಿಕೊಂಡಂತಹ ಕೆಲವರು ಪೊಲೀಸರಿಗೂ ಹೊಡೆದಿದ್ದಾರೆ ಬಾರ್ನವರಿಗೂ ಹೊಡೆದಿದ್ದಾರೆ ಇನ್ನು ಇವತ್ತಿನ ಕವರ್ ಸ್ಟೋರಿಗೆ ಸಂಬಂಧಪಟ್ಟಂತಹ ಒಂದು ವರದಿಯನ್ನು ಕೂಡ ತೆಗೆದುಕೊಂಡು ಬರ್ತಾ ಇದ್ದೀವಿ ಮೊಟ್ಟ ಮೊದಲಿಗೆ ಹಾಟ್ ನ್ಯೂಸ್ನಲ್ಲಿ ನಾನು ಆಗಲೇ ಹೇಳಿದ ಹಾಗೆ ರಾಷ್ಟ್ರೀಯ ಸುದ್ದಿಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಇವತ್ತು ಸಾಮ್ನಾ ಪತ್ರಿಕೆ ಶಿವಸೇನೆಯ ಮುಖವಾಣಿ ಸಾಮ್ನಾ ಪತ್ರಿಕೆಯಲ್ಲಿ ಉದ್ಧವ್ ಠಾಕ್ರೆ ಒಂದು ಕಟುವಾದ ಟೀಕೆಯನ್ನು ಮಾಡಿದ್ದಾರೆ ಆಮ್ ಆದ್ಮಿ ಪಕ್ಷದ ವಿರುದ್ಧ ಬಹಳ ಹರಿತವಾದಂಥ ಮಾತುಗಳದು ಅರವಿಂದ್ ಕೇಜ್ರಿವಾಲ್ ಹುಚ್ಚರ ಸರ್ಕಸ್ನಲ್ಲಿ ರಿಂಗ್ ಮಾಸ್ಟರ್ ಇದ್ದ ಹಾಗೆ ಕೇಜ್ರಿವಾಲ್ಗಿಂತ ಐಟಮ್ ಗರ್ಲ್ ರಾಖಿ ಸಾವಂತ್ ಎಷ್ಟೋ ಉತ್ತಮ ರಾಖಿ ಸಾವಂತ್ಗೆ ಅಧಿಕಾರ ನೀಡಿದ್ರೆ ಉತ್ತಮವಾಗಿ ನಿಭಾಯಿಸ್ತಾ ಇದ್ದರು ಕೇಜ್ರಿವಾಲ್ ಹುಚ್ಚನ ರೀತಿ ಆಡ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷ ಹುಚ್ಚರ ಜಾತ್ರೆ ಇಂಥವರು ಅಧಿಕಾರ ನಡೆಸೋದಕ್ಕೆ ಸಾಧ್ಯ ಇಲ್ಲ ಇದು ಸಾಮನಾ ಪತ್ರಿಕೆಯಲ್ಲಿ ಉದ್ಧವ್ ಠಾಕ್ರೆ ಬರೆದಿರುವಂತಹ ಮಾತು उद्धव तो ठाकरे जी का पहले, पहले तो मैं धन्यवाद कहना चाहूंगी कि उन्होंने राखी सावंत द आइटम गर्ल राखी सावंत के बारे में ये सोचा कि मैं केजरीवाल जी से ज्यादा अच्छा राजनीति कर सकती हूं देश चला सकती हूं समाज सेवा कर सकती हूं यस yes, जब मोदी साहब चाय बनाते बनाते सीएम बन के गुजरात के तो राखी सावंत आइटम गर्ल डांस करते करते क्यों नहीं अच्छा देश चला सकती क्यों मैं तो ऑफिशियली डांस करती हूं आइटम गर्ल हूं लेकिन दूसरे जो कुछ लोग कुछ नेता है वो तो नेता बन डांस कर रहे ठुमके लगा रहे ಎಸ್ ಮಾತಿ ನಮ್ಮಲ್ಲಿ ರಾಖಿ ಸಾವಂತ್ಗೆ ಇಂಥದ್ದೊಂದು ವಿಷಯ ಸಿಕ್ಕರೆ ಮಾತನಾಡದೆ ಇನ್ನೇನು ಮಾಡ್ತಾರೆ ಸಾಮನಾ ಪತ್ರಿಕೆಯಲ್ಲಿ ಸಂಪಾದಕೀಯದಲ್ಲಿ ಉದ್ಧವ್ ಠಾಕ್ರೆ ಬರೆದಿದ್ದಾರೆ ಅರವಿಂದ್ ಕೇಜ್ರಿವಾಲ್ರಿಗೆ ಗೆ ಕೊಟ್ಟಿರುವಂತಹ ಅಧಿಕಾರವನ್ನ ಐಟಮ್ ಗರ್ಲ್ ರಾಖಿ ಸಾವಂತ್ಗೆ ಕೊಟ್ಟಿದ್ರೆ ಆಕೆ ಇನ್ನೂ ಚೆನ್ನಾಗಿ ಆಡಳಿತ ನಡೆಸ್ತಾ ಇದ್ರು ಅನ್ನುವಂಥದ್ದನ್ನ ಠಾಕ್ರೆ ಹೇಳಿಕೆಯನ್ನ ನಾನು ಸ್ವಾಗತಿಸ್ತೀನಿ ಅರವಿಂದ್ ಕೇಜ್ರಿವಾಲ್ಗೆ ಅಧಿಕಾರ ಕೊಟ್ಟಿರೋದು ಜನರ ಸೇವೆ ಮಾಡೋದಕ್ಕೆ ಆದರೆ ಅವರು ಕಾನೂನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ರಾಖಿ ಸಾವಂತ್ ಹೇಳಿದ್ದಾರೆ ನನ್ನ ಕೈಗೆ ಅಧಿಕಾರ ಕೊಟ್ಟರೆ ಇನ್ನೂ ಚೆನ್ನಾಗಿ ನಡೆಸ್ತಾ ಇದ್ದೆ ಒಬ್ಬ ಟೀಮಾರೋನು ಪ್ರಧಾನಮಂತ್ರಿ ಆಗಬಹುದು ಅನ್ನೋದಾದರೆ ಐಟಮ್ ಗರ್ಲ್ ಯಾಕೆ ಆಡಳಿತ ನಡೆಸಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ತಮ್ಮ ಯಥಾಪ್ರಕಾರದ ಧಾಟಿಯಲ್ಲಿ ರಾಖಿ ಸಾವಂತ್ ಕೇಳಿರುವಂಥದ್ದು ಇನ್ನೊಂದು ಸಲ ರಾಖಿ ಸಾವಂತ್ ಏನು ಮಾತಾಡಿದ್ದಾರೆ ಅನ್ನೋದನ್ನು ನೀವೇ ಕೇಳಿ उद्धव तो ठाकरे जी का पहले, पहले तो मैं धन्यवाद कहना चाहूंगी कि उन्होंने राखी सावंत द आइटम गर्ल राखी सावंत के बारे में ये सोचा कि मैं केजरीवाल जी से ज्यादा अच्छा राजनीति कर सकती हूं देश चला सकती हूं समाज सेवा कर सकती हूं यस yes, जब मोदी साहब चाय बनाते बनाते सीएम बन के गुजरात के तो राखी सावंत आइटम गर्ल डांस करते करते क्यों नहीं अच्छा देश चला सकती क्यों मैं तो ऑफिशियली डांस करती हूं आइटम गर्ल हूं लेकिन दूसरे जो कुछ लोग कुछ नेता है वो तो नेता बन डांस कर रहे ठुमके लगा रहे ಎಸ್ ನಮ್ಮ ಸ್ಕ್ರೀನ್ ಮೇಲೆ ಸಾಮ್ನಾ ಪತ್ರಿಕೆಯ ಸಂಪಾದಕೀಯವನ್ನ ನೀವು ನೋಡ್ತಾ ಇರುವಂತದ್ದು ಸಾಮ್ನಾ ಪತ್ರಿಕೆ ಶಿವಸೇನೆಯ ಮುಖವಾಣಿ ಶಿವಸೇನೆಯ ಮುಖಂಡ ಉದ್ದವ್ ಠಾಕ್ರೆ ಕಟು ಟೀಕೆಯನ್ನ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷದ್ದು ಮರಾಠಿ ಪತ್ರಿಕೆ ಸಾಮ್ನಾ ಮುಂಬೈಯಿಂದ ಪಬ್ಲಿಷ್ ಆಗುವಂತಹ ಪತ್ರಿಕೆ ಮುಂಬೈಯಿಂದ ಮುದ್ರಣಗೊಳ್ಳುವಂತಹ ಪತ್ರಿಕೆ ಅರವಿಂದ್ ಕೇಜ್ರಿವಾಲ್ ಹುಚ್ಚರ ಸರ್ಕಸ್ ನಲ್ಲಿ ರಿಂಗ್ ಮಾಸ್ಟರ್ ಇದ್ದ ಹಾಗೆ ಕೇಜ್ರಿವಾಲ್ಗಿಂತ ಐಟಮ್ ಗರ್ಲ್ ರಾಖಿ ಸಾವಂತ್ ಎಷ್ಟೋ ಉತ್ತಮ ರಾಖಿ ಸಾವಂತ್ಗೆ ಅಧಿಕಾರ ನೀಡಿದ್ರೆ ಉತ್ತಮವಾಗೇ ನಿಭಾಯಿಸ್ತಾ ಇದ್ದರು ಕೇಜ್ರಿವಾಲ್ ಹುಚ್ಚನ ರೀತಿ ಆಡ್ತಿದ್ದಾರೆ ಆಮ್ ಆದ್ಮಿ ಪಕ್ಷ ಹುಚ್ಚರ ಜಾತ್ರೆ ಇಂಥವರು ಅಧಿಕಾರ ನಡೆಸೋದಕ್ಕೆ ಸಾಧ್ಯ ಇಲ್ಲ ಇದು ಇವತ್ತಿನ ಸಾಮ್ನಾ ಪತ್ರಿಕೆಯಲ್ಲಿ ಬಂದಿರುವಂಥ ಸಂಪಾದಕೀಯದ ಕನ್ನಡ ಭಾಷಾಂತರ ಚುನಾವಣಾ ರಾಜಕೀಯಕ್ಕೆ ಎಳೆದಾಗ ಸಾಕಷ್ಟು ಟೀಕೆಗೆ ಅರವಿಂದ್ ಕೇಜ್ರಿವಾಲ್ ಒಳಗಾಗಿದ್ದರು ನಂತರ ದೆಹಲಿ ಅವರ ಮೋಡಿಗೆ ಒಳಗಾಯಿತು ಏಕಾಏಕಿ ಎಲ್ಲ ಮಾಧ್ಯಮಗಳು ಅರವಿಂದ್ ಕೇಜ್ರಿವಾಲ್ ಮತ್ತು ಅವರ ಆಮ್ ಆದ್ಮಿ ಪಕ್ಷದ ಹೊಸ ರೀತಿಯ ಪ್ರಚಾರವನ್ನು ಹೊಗಳೋದಕ್ಕೆ ಶುರು ಮಾಡಿದ್ವು ಆದರೆ ಅಧಿಕಾರಕ್ಕೆ ಬಂದ ನಂತರ ಅವರು ಮಾಡಿಕೊಳ್ತಾ ಇರುವಂಥ ಎಡವಟ್ಟುಗಳು ಹೀಗೆ ಮೇಲಿಂದ ಮೇಲೆ ಟೀಕೆಗೆ ಗುರಿಯಾಗ್ತಾ ಇರುವಂಥದ್ದು ಇನ್ನು ಆಮ್ ಆದ್ಮಿ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಮುಂದಿನ ಸ್ಟೋರಿಗೆ ಹೋಗ್ತಾ ಇದ್ದೀವಿ ಇವತ್ತು ಆಮ್ ಆದ್ಮಿ ಪಕ್ಷದ ಕಾನೂನು ಸಚಿವರು ಮಹಿಳಾ ಆಯೋಗದ ಎದುರಿಗೆ ಹಾಜರಾಗಬೇಕಾಗಿತ್ತು ಸೋಮನಾಥ್ ಭಾರತಿ ಕಾನೂನು ಸಚಿವರು ದೆಹಲಿ ರಾಜ್ಯ ಸರ್ಕಾರಕ್ಕೆ ಅವರು ಮಹಿಳಾ ಆಯೋಗದ ಎದುರಿಗೆ ಹಾಜರಾಗಿ ಉಗಾಂಡ ಮಹಿಳೆಯ ಮೇಲೆ ನಡೆದಂಥ ದೌರ್ಜನ್ಯಕ್ಕೆ ತಮ್ಮ ವಾದವನ್ನು ಮಂಡಿಸಬೇಕಾಗಿತ್ತು ತಮ್ಮ ಉತ್ತರವನ್ನು ಮಂಡಿಸಬೇಕಾಗಿತ್ತು ಆದರೆ ಸೋಮನಾಥ್ ಭಾರತಿ ಅವರು ಇವತ್ತು ಮಹಿಳಾ ಆಯೋಗದ ಎದುರಿಗೆ ಹಾಜರಾಗಲಿಲ್ಲ ಅವರ ಪರವಾಗಿ ಅವರ ವಕೀಲರು ಮಹಿಳಾ ಆಯೋಗದ ಎದುರಿಗೆ ಬಂದರು ಇದರಿಂದ ಆಯೋಗದ ಅಧ್ಯಕ್ಷೆ ಕೆರಳಿದ್ರು ಮಾಧ್ಯಮಗಳ ಎದುರಿಗೆ ವಾದ ವಿವಾದಗಳು ನಡೆದವು ಅದರ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ डेवलपमेंट ले करना चाहते हैं कम से कम आप एडमी इग्नोर करके आप हम अपनी बात को रख रहे हैं मैडम इवन इवन सुप्रीम कोर्ट इफ दिस कंट्रीट टू बी हर्ड एंड वी हैव कॉमर ಎಸ್ ರಾಜ್ಯ ಮಹಿಳಾ ಆಯೋಗ ಅನ್ನೋದು ಕಾನೂನಿನ ಸಮ್ಮತಿ ಪಡೆದಿರುವಂಥ ಒಂದು ಆಯೋಗ ಮಹಿಳೆಯ ವಿರುದ್ಧ ದೌರ್ಜನ್ಯಗಳಾಗುವಂಥ ಪ್ರಕರಣಗಳನ್ನು ದಾಖಲಿಸಿಕೊಳ್ಳುವ ಅಧಿಕಾರ ಮಹಿಳಾ ಆಯೋಗಕ್ಕೆ ಇರುತ್ತೆ ಒಂದು ವೇಳೆ ಯಾರು ದೂರನ್ನ ದಾಖಲಿಸದಿದ್ದರೆ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡು ಯಾರು ಮಹಿಳೆಯರ ವಿರುದ್ಧ ದೌರ್ಜನ್ಯ ಎಸಗಿದ ಆರೋಪ ಎದುರಿಸ್ತಿರ್ತಾರೋ ಅವರಿಗೆ ಸಮನ್ಸನ್ನು ಜಾರಿ ಮಾಡುವ ಅಧಿಕಾರ ಮಹಿಳಾ ಆಯೋಗಕ್ಕಿರುತ್ತೆ ಆ ಅಧಿಕಾರವನ್ನು ಬಳಸಿಕೊಂಡು ಸೋಮನಾಥ್ ಭಾರತಿ ಕಾನೂನು ಸಚಿವರು ದೆಹಲಿ ರಾಜ್ಯ ಸರ್ಕಾರ ಇವರ ವಿರುದ್ಧ ಸಮನ್ಸನ್ನು ಮಹಿಳಾ ಆಯೋಗ ಕೊಟ್ಟಿತ್ತು ಉಗಾಂಡಾದ ಮಹಿಳೆ ಇದ್ದಂಥ ಅಪಾರ್ಟ್ಮೆಂಟ್ನಲ್ಲಿ ವೇಷವಾಟಿಕೆ ನಡೀತಿದೆ ಮಾದಕ ದ್ರವ್ಯದ ವ್ಯಾಪಾರ ನಡೀತಿದೆ ಅನ್ನುವಂಥ ಆರೋಪ ಮಾಡಿದ ಸೋಮನಾಥ್ ಭಾರತಿ ಮಧ್ಯರಾತ್ರಿ ಅಲ್ಲಿಗೆ ಬಂದು ಘೆರಾವ್ ಹಾಕಿ ಪೊಲೀಸರ ಮೇಲೆ ಒತ್ತಡವನ್ನು ತಂದಿದ್ದರು ಆ ಮನೆಯನ್ನು ರೇಡ್ ಮಾಡೋದಕ್ಕೆ ನಂತರ ಉಗಾಂಡದ ಮಹಿಳೆಯ ಜೊತೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಅನುಚಿತವಾಗಿ ವರ್ತಿಸಿದ್ರು ಅನ್ನುವಂತಹ ದೂರು ಮಹಿಳಾ ಆಯೋಗದ ಎದುರಿಗೆ ದಾಖಲಾಗಿತ್ತು ಆ ದೂರನ್ನ ದಾಖಲಿಸಿಕೊಂಡ ಮಹಿಳಾ ಆಯೋಗದ ಅಧ್ಯಕ್ಷರು ಸಮನ್ಸನ್ನು ಜಾರಿಗೊಳಿಸಿದ್ರು ಸೋಮನಾಥ್ ಅವರಿಗೆ ಆದರೆ ಇವತ್ತು ಸೋಮನಾಥ್ ಭಾರತಿ ಹಾಜರಾಗಬೇಕಾಗಿತ್ತು ಅವರ ಅವರು ಬರಲಿಲ್ಲ ಅವರ ಪರವಾಗಿ ಅವರ ವಕೀಲರು ಮಹಿಳಾ ಆಯೋಗದ ಎದುರಿಗೆ ಬಂದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೂ ವಕೀಲರಿಗೂ ಮಾತಿನ ಜಟಾಪಟಿನೇ ನಡೆಯಿತು ನಾವು ವಿಚಾರಣೆಯನ್ನು ನಡೆಸಬೇಕು ವಿಚಾರಣೆಯನ್ನು ನಡೆಸಬೇಕಾಗಿರೋದು ಸೋಮನಾಥ್ ಭಾರತಿಯವರ ವಿರುದ್ಧನೇ ಹೊರತು ಅವರ ವಕೀಲರ ವಿರುದ್ಧ ಅನ್ನುವಂಥ ವಾದವನ್ನು ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಮಂಡಿಸಿದರು ಈ ಸಂದರ್ಭದಲ್ಲಿ ವಕೀಲರು ವಾದವನ್ನು ಮಾಡ್ತಾ ಇದ್ದದ್ದು ಹಾಗಾದರೆ ಸೋಮನಾಥ್ ಭಾರತಿ ದೆಹಲಿ ಸರ್ಕಾರದ ಕಾನೂನು ಸಚಿವರು ಯಾಕೆ ಮಹಿಳಾ ಆಯೋಗದ ಎದುರಿಗೆ ಇವತ್ತು ಬರಲಿಲ್ಲ ಅವರಿಗೆ ಅಂಥ ಮುಖ್ಯವಾದ ಕೆಲಸ ಏನಿತ್ತು ಇಲ್ಲಿ ಈ ರೀತಿಯಾಗಿ ವಾದ ವಿವಾದಗಳು ನಡೀತಾ ಇದ್ದಾಗ ಸೋಮನಾಥ್ ಭಾರತಿ ಅವರು ಏನ್ ಮಾಡ್ತಾ ಇದ್ರು ಇಲ್ಲಿದೆ ಅದರ ದೃಶ್ಯ ಸೋಮನಾಥ್ ಭಾರತಿ ಅವರು ಸೋಮನಾಥ್ ಭಾರತಿ ಅವರು ಗಾಳಿಪಟ ಹಾರಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ ದೆಹಲಿಯಲ್ಲಿ ಒಂದು ಗಾಳಿಪಟ ಉತ್ಸವದಲ್ಲಿ ಕಾನೂನು ಸಚಿವರು ಪಾಲ್ಗೊಂಡಿದ್ರು ಮಹಿಳಾ ಆಯೋಗದ ಸಮನ್ಸ್ಗೆ ಉತ್ತರ ಕೊಡೋದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರ ಎದುರಿಗೆ ಹಾಜರಾಗಬೇಕಾಗಿದ್ದಂಥ ಸಚಿವರು ಅಲ್ಲಿಗೆ ತಮ್ಮ ವಕೀಲರನ್ನ ಕಳಿಸಿ ತಾವು ದೆಹಲಿಯಲ್ಲಿ ಗಾಳಿಪಟ ಉತ್ಸವದಲ್ಲಿ ಭಾಗವಹಿಸಿದ್ರು ಒಂದು ಕಡೆ ಅವರ ವಕೀಲರು ನಡೆಸ್ತಾ ಇರುವಂತಹ ವಾದ ವಿವಾದಗಳನ್ನು ಕೇಳಿಸ್ಕೊಳ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ನ ಎಡಗಡೆ ಸ್ವತಃ ಸೋಮನಾಥ್ ಅವರು ಗಾಳಿಪಟ ಉತ್ಸವದಲ್ಲಿ ಪಾಲ್ಗೊಂಡಿದ್ದನ್ನು ನೋಡ್ತಾ ಇದ್ದೀರಿ The rights of a person ma, is impugned. No, the the I'm rights right right. of a person is to be heard. No, and he has no, not, we are sent a representative to authorized. We are not. We have not been no, heard no, even. No, and you are not. Where I am standing as a person, I want to say. Please, please. What Mr. ಎಸ್ ಕಾನೂನಿನ ಬಗ್ಗೆ ಅತಿ ಹೆಚ್ಚು ಗೌರವ ಯಾರಿಗಿರಬೇಕು ಅಂತ ಜನ ನಿರೀಕ್ಷೆ ಮಾಡ್ತಾರೋ ಅವರು ಕಾನೂನನ್ನ ಯಾವ ರೀತಿಯಾಗಿ ಗೌರವಿಸ್ತಾ ಇದ್ದಾರೆ ಅನ್ನೋದನ್ನ ದೃಶ್ಯಗಳ ಸಮೇತ ನಾವು ನಿಮ್ಮ ಎದುರಿಗೆ ಇಡ್ತಾ ಇದ್ದೀವಿ ದೆಹಲಿಯ ಕಾನೂನು ಸಚಿವರಿಗೆ ಮಹಿಳಾ ಆಯೋಗ ದೆಹಲಿ ವಿಮೆನ್ ಕಮಿಷನ್ ಒಂದು ಸಮನ್ಸನ್ನು ಜಾರಿಗೊಳಿಸಿತ್ತು ಉಗಾಂಡ ಮಹಿಳೆಯ ಮೇಲೆ ನಡೆದಂಥ ಹಲ್ಲೆ ಮತ್ತು ಆಕೆಯ ಜೊತೆಗೆ ನಡೆದಂಥ ಅನುಚಿತ ವರ್ತನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡೋದಕ್ಕೆ ಖುದ್ದಾಗಿ ಹಾಜರಾಗಬೇಕು ಅನ್ನುವಂಥ ಸಮನ್ಸನ್ನು ಕೊಟ್ಟಿತ್ತು ಆದರೆ ಸೋಮನಾಥ್ ಭಾರತಿ ಕಾನೂನು ಸಚಿವರು ತಮ್ಮ ವಕೀಲರನ್ನು ಮಹಿಳಾ ಆಯೋಗದ ಎದುರಿಗೆ ಕಳಿಸಿದ್ದಾರೆ ಕೆಲವೊಂದಷ್ಟು ಸನ್ನಿವೇಶಗಳಲ್ಲಿ ಖುದ್ದು ಹಾಜರಾಗೋದಕ್ಕಾಗದೇ ಇದ್ದಾಗ ವಕೀಲರು ಬರೋದು ಬಹಳ ಸಹಜ ಖುದ್ದು ಹಾಜರಾತಿಗೆ ಸಮಯಾವಕಾಶವನ್ನು ಕೇಳೋದು ಬಹಳ ಸಹಜ ಹಾಗಾದರೆ ಸೋಮನಾಥ್ ಅವರಿಗೆ ಅಂಥ ಕೆಲಸ ಏನಿತ್ತು ಮಹಿಳಾ ಆಯೋಗದ ಎದುರಿಗೆ ಹಾಜರಾಗೋದಕ್ಕಾಗದೇ ಇರುವಂಥ ಏನು ಕೆಲಸ ಇತ್ತು ಅಂತ ನೋಡೋದಕ್ಕೆ ಹೋದರೆ ಅದೇ ಸಂದರ್ಭದಲ್ಲಿ ಸೋಮನಾಥ್ ಭಾರತಿ ಕಾನೂನು ಸಚಿವರು ದೆಹಲಿ ರಾಜ್ಯ ಸರ್ಕಾರ ಇವರು ಗಾಳಿಪಟ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಒಂದು ರಾಜ್ಯದ ಕಾನೂನು ಸಚಿವರು ಕಾನೂನಾತ್ಮಕವಾಗಿ ರೂಪುಗೊಂಡ ಮಹಿಳಾ ಆಯೋಗಕ್ಕೆ ಅದರ ಸಮನ್ಸ್ಗೆ ಇಷ್ಟರ ಮಟ್ಟಿಗೆ ಗೌರವ ಕೊಡ್ತಾರೆ ಅನ್ನೋದಾದರೆ ಅಲ್ಲಿನ ಪ್ರಜೆಗಳು ಇನ್ನೆಷ್ಟರ ಮಟ್ಟಿಗೆ ಕೊಡಬಹುದು That, I mean, that you completely are biased. Bias is unlike no, 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 that right. given by the person. No, Where is the rule? But there is the rule. Because the rights of no. a person is impuned. the rights of a person is to be heard. No. And you must say a representative no. union. And we have not no. we have not been heard even ಎಸ್ ಇದು ಆಮ್ ಆದ್ಮಿ ಪಕ್ಷ ಮಾಡಿಕೊಂಡಂಥ ಗಲಾಟೆಗಳ ವಿಷಯ ಆಯಿತು ಇನ್ನು ಅದರ ಜೊತೆ ಜೊತೆಗೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೂ ಅಲ್ಲಿನ ಪೊಲೀಸರಿಗೂ ಜಟಾಪಟಿ ನಡೀತಾನೆ ಇರುವಂಥದ್ದು ಇವತ್ತು ಆ ಜಟಾಪಟಿ ಇನ್ನೊಂದು ಹಂತಕ್ಕೆ ಹೋಗಿದೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಯೂಟ್ಯೂಬ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ವಿಡಿಯೋನ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಪೊಲೀಸರು ಒಬ್ಬನ ಒಬ್ಬ ನಾಗರಿಕನನ್ನು ಎರ ಹೊಡಿತಾ ಇರುವಂಥ ದೃಶ್ಯ ದೆಹಲಿಯಲ್ಲಿ ಪೊಲೀಸರ ಅಟ್ರಾಸಿಟಿ ಪೊಲೀಸರ ದೌರ್ಜನ್ಯ ಹೆಚ್ಚಾಗಿದೆ ಅನ್ನೋದನ್ನು ತೋರಿಸೋದಕ್ಕೆ ಆಮ್ ಆದ್ಮಿ ಪಕ್ಷದವರು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಎಸ್ ಒಂದು ಕಡೆ ಒಬ್ಬ ಯುವಕನನ್ನ ಮೂರು ಜನ ಪೊಲೀಸರು ಸೇರಿಕೊಂಡು ಹೊಡಿತಾ ಇರುವಂಥದ್ದು ಇನ್ನೊಂದು ಕಡೆ ಆತನ ಪರ್ಸ್ನಲ್ಲಿರುವಂತಹ ಹಣವನ್ನ ಕೇಳಿ ಪಡೆದುಕೊಳ್ತಾ ಇರುವಂಥದ್ದು ಈ ದೃಶ್ಯವನ್ನ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಯೂಟ್ಯೂಬ್ಗೆ ಡೌನ್ಲೋಡ್ ಮಾಡಿದ್ರು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರು ಇವತ್ತು ಮಧ್ಯಾಹ್ನ ತಕ್ಷಣ ಕ್ರಮ ಕೈಗೊಂಡಂತಹ ಕೇಂದ್ರ ಗೃಹ ಇಲಾಖೆ ಇದಕ್ಕೆ ಜವಾಬ್ದಾರರಾದ ಮೂರು ಜನ ಪೊಲೀಸರನ್ನು ಸಸ್ಪೆಂಡ್ ಮಾಡ್ತು ಅದೇ ಸಂದರ್ಭದಲ್ಲಿ ಔರಂಗಾಬಾದ್ನಿಂದ ಅಪ್ಲೋಡ್ ಆಗಿರುವಂಥ ಇನ್ನೊಂದು ವಿಡಿಯೋ ನಮ್ಮ ಇನ್ನೊಂದು ವಿಂಡೋ ಮೇಲೆ ನೀವು ನೋಡ್ತಾ ಇದ್ದೀರಿ ಒಬ್ಬ ಅಂಗವಿಕಲ ರಸ್ತೆಯ ಮಧ್ಯದಲ್ಲಿ ಬಿದ್ದಿದ್ದ ಆಮ್ ಆದ್ಮಿ ಪಕ್ಷದ ಒಂದು ಪ್ರತಿಭಟನೆ ಅಲ್ಲಿ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತನೊಬ್ಬ ಬಂದು ಆತನನ್ನು ಮೂಟುಗಾಲಿನಲ್ಲಿ ಒದಿಯುವಂಥದ್ದು ಮತ್ತು ಪಕ್ಕದಲ್ಲಿ ನಿಂತ್ಕೊಂಡಿರುವಂಥ ಮಹಿಳಾ ಕಾರ್ಯಕರ್ತೆಯೊಬ್ಬರು ಅದೆಲ್ಲವನ್ನು ನೋಡಿಕೊಂಡು ನಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ದೆಹಲಿ ಪೊಲೀಸರಿಗೆ ಬುದ್ಧಿ ಕಲಿಸೋದಕ್ಕೆ ಹೊರಟ್ರೆ ಇನ್ನೊಂದು ರೀತಿಯಲ್ಲಿ ಕೆಲವು ಅನಾಮಧೇಯ ವ್ಯಕ್ತಿಗಳು ಈ ವಿಡಿಯೋನ ಅಪ್ಲೋಡ್ ಮಾಡಿ ಆಮ್ ಆದ್ಮಿ ಪಕ್ಷಕ್ಕೆ ಬುದ್ಧಿ ಕಲಿಸೋದಕ್ಕೆ ಹೊರಟಿರೋ ಹಾಗಿದೆ ಔರಂಗಾಬಾದ್ನ ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಒಬ್ಬ ಅಂಗವಿಕಲ ರಸ್ತೆಯಲ್ಲಿ ಬಿದ್ದಿದ್ದಾನೆ ಆತ ಯಾಕೆ ಬಿದ್ದಿದ್ದ ಮೂರ್ಛೆ ಹೋಗಿದ್ದ ಹೋಗಿದ್ನೋ ಏನೋ ಆ ವಿಷಯ ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ಸುತ್ತು ಕಡೆ ಇದ್ದಂಥವರು ಆತನನ್ನು ಎಬ್ಬಿಸೋ ಪ್ರಯತ್ನ ಮಾಡ್ತಾ ಪೊಲೀಸರು ಕೂಡ ಎಬ್ಸೋ ಪ್ರಯತ್ನ ಮಾಡ್ತಾ ಇದ್ದರು ಅಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂಥ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತ ಒಬ್ಬ ಆತನ ತಲೆಯ ಮೇಲೆ ಟೋಪಿಯನ್ನು ಕೂಡ ಬಹಳ ಸ್ಪಷ್ಟವಾಗಿ ನೋಡಬಹುದು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತ ಕೆಳಗಡೆ ಬಿದ್ದಿದ್ದ ಅಂಗ ಬೂಟ್ಗಾಲ್ನಲ್ಲಿ ಒದೆಯುವಂಥದ್ದು ಈ ದೃಶ್ಯಗಳನ್ನು ಯಾರೋ ಅನಾಮಧೇಯ ವ್ಯಕ್ತಿಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದಾರೆ ಇದು ಔರಂಗಾಬಾದ್ನಲ್ಲಿ ನಡೆದಿರುವಂಥ ಘಟನೆ ಅಂತ ಹೇಳಲಾಗ್ತಾ ಇದೆ ಎಸ್ ಆಮ್ ಆದ್ಮಿ ಪಕ್ಷದ ಎಡವಟ್ಟುಗಳಾಯಿತು ಇನ್ನು ಕಾಂಗ್ರೆಸ್ನ ಎಡವಟ್ಟಿನ ವಿಷಯಕ್ಕೆ ಬರೋಣ ಇವತ್ತು ಬೆಳಗ್ಗೆ ಬಹುಶಃ ನಿಮ್ಮ ಮನೆಗಳಲ್ಲಿ ಬಂದಿರುವ ಎಲ್ಲ ಪತ್ರಿಕೆಗಳಲ್ಲೂ ಈ ಒಂದು ಅಡ್ವರ್ಟೈಸ್ಮೆಂಟನ್ನು ಈ ಒಂದು ಜಾಹೀರಾತನ್ನು ನೀವು ನೋಡಿರ್ತೀರಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕೊಟ್ಟಿರುವಂಥ ಅಡ್ವರ್ಟೈಸ್ಮೆಂಟ್ ಇದು ನಾನು ಅಲ್ಲ ನಾವು ಅನ್ನುವಂಥದ್ದು ಕನ್ನಡ ಪತ್ರಿಕೆಗಳಲ್ಲಿ ಪ್ರಿಂಟ್ ಆಗಿದೆ ಹಿಂದಿ ಪತ್ರಿಕೆಗಳಲ್ಲಿ ನಹಿ ಹಮ್ ಅನ್ನುವಂಥದ್ದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮೆ ನಹಿ ಹಮ್ ಅನ್ನುವಂಥ ಅಡ್ವರ್ಟೈಸ್ಮೆಂಟ್ ಇದು ಸ್ಪೆಷಲ್ ಕ್ಯಾಂಪೇನ್ ಇವತ್ತು ಕಾಂಗ್ರೆಸ್ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿರುವಂಥ ಸ್ಪೆಷಲ್ ಕ್ಯಾಂಪೇನ್ ಇದು ಇದರಲ್ಲಿ ಯಾವುದೇ ರೀತಿಯಾದಂಥ ವಿವಾದ ಇಲ್ಲ ಆದರೆ ಹಾಸ್ಯ ಇದೆ ಅಪಹಾಸ್ಯ ಇದೆ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ ಮೆ ನಹಿ ಹಮ್ ನಾನಲ್ಲ ನಾವು ಅನ್ನುವಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿರುವಂಥ ಕ್ಯಾಂಪೇನ್ ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ಹೆಸರಿನ ಕ್ಯಾಂಪೇನನ್ನು ನರೇಂದ್ರ ಮೋದಿ ಮಾಡಿದರು ಎಸ್ ಮ್ಯಾನ್ಹಿ ಹಮ್ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ ಎರಡು ಸಾವಿರದ ಹನ್ನೊಂದರಲ್ಲಿ ತೆಗೆಯಲಾಗಿರುವಂತಹ ಫೋಟೋ ಇದು ಈ ಫೋಟೋದಲ್ಲಿ ಮ್ಯಾನ್ಹಿ ಹಮ್ ಅನ್ನೋ ಘೋಷ ವಾಕ್ಯವನ್ನು ಇಟ್ಕೊಂಡು ನರೇಂದ್ರ ಮೋದಿ ಅವರು ಪ್ರಚಾರವನ್ನು ಮಾಡಿದರು ಕ್ಯಾಂಪೇನನ್ನು ಮಾಡಿದ್ರು ಆದರೆ ಕಾಂಗ್ರೆಸ್ನ ಕ್ಯಾಂಪೇನ್ಗೆ ಕಾಂಗ್ರೆಸ್ನ ಪ್ರಚಾರದ ಜವಾಬ್ದಾರಿಯನ್ನು ಹೊತ್ಕೊಂಡಂಥವರು ಎಡವಿದ್ದಾರೆ ಇದು ನಮ್ಮದೇ ಪ್ರಚಾರ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗಿದೆ ಆದರೆ ಇದೇ ಘೋಷವಾಕ್ಯದ ಪ್ರಚಾರವನ್ನು ಮೂರು ವರ್ಷಗಳ ಹಿಂದೆ ನರೇಂದ್ರ ಮೋದಿ ಮಾಡಿರುವಂಥದ್ದು ಈಗ ಇಡೀ ಬಿ ಜೆ ಪಿ ಪಾಳಯ ಕಾಂಗ್ರೆಸ್ನವರನ್ನು ನೋಡಿಕೊಂಡು ನಗ್ತಾ ಇರುವಂಥದ್ದು ಈ ಕ್ಯಾಂಪೇನ್ ಬಂದ ನಂತರ ಎಸ್ ಇವು ದೆಹಲಿ ಸುದ್ದಿಗಳಾದವು ಇನ್ನು ಬೆಂಗಳೂರಿನಲ್ಲಿ ಇವತ್ತು ಅಧಿವೇಶನ ನಡೀತಾ ಇರುವಂಥದ್ದು ಮಾಜಿ ಮುಖ್ಯಮಂತ್ರಿ ವಿಧ ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಮಲ್ಲಿಕಾರ್ಜುನ್ ಬಂಡೆ ಸಾವಿನ ಪ್ರಕರಣದ ಬಗ್ಗೆ ಇವತ್ತು ಅಧಿವೇಶನದಲ್ಲಿ ಧ್ವನಿಯನ್ನು ಎತ್ತಿದ್ರು ಸಿ ಬಿ ಐ ತನಿಖೆಗೆ ಆದೇಶಿಸಿದ್ರು ಜೊತೆಗೆ ಹಲವು ಪ್ರಮುಖ ಪ್ರಶ್ನೆಗಳನ್ನು ಕೂಡ ಅವರು ಎತ್ತಿದ್ದಾರೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಆ ವರದಿಯನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ Hot news na no Limodel Nebric.